ನೆನ್ನೆ ದಿನ ಇದ್ರ ಬಗ್ಗೆ ಹೇಳಿದ್ದೇನೆ. ಏನು ನೆನ್ನೆ ಡೀಸೆಲ್ ಮತ್ತು ಪೆಟ್ರೋಲ್ನ ಸೆಸ್ಸನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಅದಕ್ಕೀಗಾಗಲೇ ನಮ್ಮ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು, ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಸರ್ಚಾರ್ಜ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರಲ್ಲ. ಆ 5 ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದೇ ದುಡ್ಡು ವಸೂಲಿ ಮಾಡಿ ಅದು ಯಾರ್ದೋ ಯಾರೋ ದಾನ ಮಾಡ್ತಾರಂತಲ್ಲ, ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ನಾನು ನಾಡಿನ ಜನತೆಗೆ ಹೇಳ್ತೇನೆ, ಇವತ್ತು ನಾಡಿನ ಸಂಪತ್ತನ್ನ ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸೇಚಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ. ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು 87 ಕೋಟಿನೋ 87 ಕೋಟಿ ಲೂಟಿ ಆದಂತ ಘಟನೆ, ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ. ಜನತೆ ನಾನು ಮನವಿ ಮಾಡ್ತೇನೆ, ಈ ರೀತಿಯಾಗಿ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸ್ಲಿಕ್ಕೆ ಜನತೆನೇ ಇವತ್ತು ಪ್ರತಿಭಟನೆ ಮಾಡಬೇಕು. BJP ಪಕ್ಷ JDS ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ, ಒಂದು ಜನತೆಯ ದುಡ್ಡನ್ನ ಸರಿಯಾದ ರೀತಿ ಬಳಕೆ ಮಾಡಿ ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯೇ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೀನಿ.